ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಶ್ಮಿ ಸೊ ಇವತ್ತು ನಾವು ಎಲ್ಲಿದ್ದೀವಿ ಅಂತ ನಿಮಗೆ ಗೊತ್ತಾಗ್ತಾ ಇದೆ ಇರಕ ಆಗ್ತಾ ಇಲ್ಲ ಇಲ್ಲಿನ ಜನರು ಹೇಗಿದ್ದಾರೋ ಗೊತ್ತಿಲ್ಲ ನಾವು ಇವತ್ತು ವರ್ತೂರ್ ಕೆರೆನ ನೋಡಕ್ಕೆ ಬಂದಿದ್ದೀವಿ ಸೊ ಇಲ್ಲಿನ ಪರಿಸ್ಥಿತಿ ತುಂಬಾನೇ ಕೆಟ್ಟದಾಗಿದೆ ನೋಡಿದ್ರೆ ನಮಗೆ ಬೇಜಾರಾಗುತ್ತೆ ಬೆಂಗಳೂರಿನ ಅತಿ ದೊಡ್ಡ ಕೆರೆಗಳಲ್ಲಿ ವರ್ತೂರು ಕೆರೆನೂ ಒಂದು ಆದ್ರೆ ಈಗ ಇದು ಸಿಕ್ಕಾಪಟ್ಟೆ ಪಲ್ಯೂಟೆಡ್ ಆಗಿದೆ ತುಂಬಾನೇ ಕಲುಷಿತ ಅಂತ ಹೇಳ್ತಾರೆ ಸೊ ನೀವೇ ನೋಡ್ತಾ ಇದ್ದೀರಾ ಎಷ್ಟು ನೊರೆ ತುಂಬಿಕೊಂಡಿದೆ ಅಂತ ಅನ್ಬಿಟ್ಟು ತುಂಬಾ ಬೇಜಾರಾಗುತ್ತೆ ಕೆರೆಗಳು ಈ ಸ್ಥಿತಿಗೆ ಬಂದಿದೆ ಅಂದ್ರೆ ನಿಜವಾಗ್ಲೂ ಬೇಜಾರಾಗುತ್ತೆ ನಾವು ಬೆಂಗಳೂರಿನ ಜನರಾಗಿ ಅಟ್ ಲೀಸ್ಟ್ ಸರ್ಕಾರಕ್ಕೆ ಏನೋ ಒಂದು ಮನವಿ ಮಾಡಿ ಇದನ್ನ ಕ್ಲೀನ್ ಮಾಡೋ ಅಂತ ಇನಿಷಿಯೇಟಿವ್ ತಗೋಬೇಕು ಇಲ್ಲ ಅಂತಂದ್ರೆ ಫ್ಯೂಚರ್ ಜನರೇಷನ್ ಗೆ ನಮಗೆ ನೀರು ಕೂಡ ಸಿಗಲ್ಲ ಆ ತರ ಆಗ್ಬಿಡುತ್ತೆ ಸೊ ನಾವು ನೀರು ಎಷ್ಟು ಸೇವ್ ಮಾಡ್ತೀವಿ ಅದು ನಮ್ಮ ಫ್ಯೂಚರ್ ಜನರೇಷನ್ ಗೆ ಹೆಲ್ಪ್ ಆಗುತ್ತೆ ಆದ್ರೆ ಒಂದೊಂದು ಕೆರೆನೂ ಈ ತರ ಪರಿಸ್ಥಿತಿಗೆ ಬಂದು ಇದ್ದರೆ ಖಂಡಿತ ನಮಗೆ ಮುಂದಕ್ಕೆ ನೀರು ಅನ್ನೋದೇ ಸಿಗಲ್ಲ ಸೊ ದಯವಿಟ್ಟು ಎಲ್ಲರೂ ಸೇರ್ಕೊಂಡು ಈ ಕೆರೆನ ಕ್ಲೀನ್ ಮಾಡಕ್ಕೆ ಬನ್ನಿ ಹಾಗೆ ಸರ್ಕಾರಕ್ಕೆ ಒಂದು ಮನವಿಯನ್ನ ಮಾಡೋಣ ಅಂತ ಹೇಳ್ತಾ ಇದರಿಂದ ಏನೆಲ್ಲ ಜನರು ಫೇಸ್ ಮಾಡ್ತಾ ಇದ್ದಾರೆ ತುಂಬಾನೇ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ದಾರೆ ಸೊ ಅವರೆಲ್ಲ ಏನು ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ದಾರೆ ಅವರನ್ನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಹಾಗಿದ್ರೆ ಹಾಗೆ ಅದರ ಜೊತೆಗೆ ನೀವು ನೋಡ್ತಾ ಇರಬಹುದು ಫ್ಲೈಓವರ್ ಕೂಡ ಕನ್ಸ್ಟ್ರಕ್ಟ್ ಮಾಡ್ತಾರಂತೆ ಸೊ ಫಸ್ಟ್ ಕೆರೆ ಕ್ಲೀನ್ ಆಗಿಬಿಟ್ರೆ ಆಮೇಲೆ ಫ್ಲೈಓವರ್ ಕನ್ಸ್ಟ್ರಕ್ಟ್ ಮಾಡಬಹುದು ಬಿಕಾಸ್ ಲೇಕ್ ಕ್ಲೀನ್ ಆಗೋದು ಇಂಪಾರ್ಟೆಂಟ್ ಫ್ಲೈಓವರ್ ಅಲ್ಲ ಫ್ಲೈಓವರ್ ಯಾವಾಗ ಬೇಕಾದರೂ ಕ್ಲೀನ್ ಆಗುತ್ತೆ ಬಟ್ ಇಲ್ಲಿರೋ ಕೆರೆಯಲ್ಲಿ ನೊರೆಗಳು ರೋಡ್ ಅಲ್ಲಿ ಹೋಗ್ತಾ ಇದೆ ಅಲ್ಲಿ ಓಡಾಡೋ ಜನಗಳಿಗೆ ತುಂಬಾ ತೊಂದ್ರೆ ಗಾಡಿಗಳು ಓಡಿಸಕ್ಕೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಮುಖಗಳಿಗೆ ನೊರೆಗಳು ಬಂದು ಬೀಳುತ್ತೆ ಎಸ್ಪೆಷಲಿ ಮಳೆ ಟೈಮ್ ಅಲ್ಲಂತೂ ಇಲ್ಲಿ ಕಾಲಿಡಕಾಗಲ್ಲ ಫುಲ್ ಫಾಗ್ ಸ್ನೋ ಸಿಟಿ ಅಂತಾರಲ್ಲ ಬೆಂಗಳೂರಿನ ಸ್ನೋ ಸಿಟಿ ವರ್ತೂರ್ ಲೇಕ್ ಆಗಿದೆ ಸೊ ಇದನ್ನ ಪ್ರಾಬ್ಲಮ್ನ ಸಾಲ್ವ್ ಮಾಡಕ್ಕೆ ದಯವಿಟ್ಟು ಸರ್ಕಾರದವರು ಜನಗಳು ನಾವು ಎಲ್ಲರೂ ಸೇರ್ಕೊಂಡು ಈ ಲೇಕ್ನ ಕ್ಲೀನ್ ಮಾಡಬೇಕು ಬೆಳ್ಳಂದೂರು ಕೆರೆ ಹಾಗೆ ವರ್ತೂರು ಕೆರೆ ಎರಡನ್ನು ಕ್ಲೀನ್ ಮಾಡ್ತೀವಿ ಅಂತ ಸರ್ಕಾರ ಆಶ್ವಾಸನೆ ಕೊಡ್ತಾನೆ ಇದೆ ಸೊ ನೋಡೋಣ ಇದನ್ನ ಯಾವಾಗ ಕ್ಲೀನ್ ಮಾಡ್ತಾರೆ ಅಂತ ಓಕೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಲೇಕ್ ಸಿಚುಯೇಷನ್ ಈ ತರ ಇದೆ ಸೊ ಇದರಿಂದ ಪ್ರಾಬ್ಲಮ್ಸ್ ಏನೆಲ್ಲ ಫೇಸ್ ಮಾಡ್ತಿದ್ದಾರೆ ಹಾಗೆ ತುಂಬಾನೇ ಕಾಯಿಲೆಗಳು ಹರಡ್ಕೋತಾ ಇವೆ ಇನ್ನು ಇದರ ನೊರೆ ಒಂಚೂರು ಚರ್ಮಕ್ಕೆ ಹಾನಿ ಮಾಡಿದ್ರು ಟಚ್ ಆದ್ರೂ ಸ್ಕಿನ್ನೇ ಸುಟ್ಟೋಗುತ್ತೆ ಅಂತ ಹೇಳ್ತಾರೆ ಜನಗಳು ಸೊ ಅವ್ರ ಬಾಯಿಂದನೇ ಕೇಳೋಣ ಏನೆಲ್ಲ ಹೇಳ್ತಾರೆ ಅಂತ ಈ ಜನಗಳ ಪ್ರಾಬ್ಲಮ್ಸನ್ನು ನೀವು ಕೇಳಬೇಕಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ನೋಡಲೇಬೇಕು ಮಿಸ್ ಮಾಡಬೇಡಿ ಸೊ ಇದರ ಪ್ರಾಬ್ಲಮ್ಸ್ ಏನು ಅಂತ ಜನಗಳೇ ಎಕ್ಸ್ಪ್ಲೈನ್ ಮಾಡ್ತಾರೆ